ಜಲರುದ್ರ ತಾಂಡವ ಜಲಾವೃತವಾಗ್ತಾ ಇದೆ. ಕರುನಾಡು ಕೃಷ್ಣೆ ತುಂಗೆ ಕಾವೇರಿ ಘಟಪ್ರಭಾ ನದಿಗಳ ಬೋರ್ಗರಿತ ಭಯಾನಕ. ಮುಳುಗಿದ ಹೊಲ ಗದ್ದೆ ತೋಟ ಕಾಣಿಯಾದ ರಸ್ತೆ ಸೇತುವೆಗಳು. ಮಂತ್ರಾಲಯ ರಾಯರಿಗೂ ತಟ್ಟಿದ ನೆರೆ. ಹಲವೆಡೆ ದೇವರಿಗೆ ಜಲ ದಿಗ್ಬಂಧನ. ಕುಸಿತಾ ಇವೆ ಬೃಹತ್ ಗುಡ್ಡಗಳು, ಬೆಚ್ಚಿ ಬೀಳಿಸ್ತಾ ಇವೆ ರಣ ದೃಶ್ಯಗಳು. ಇದೇ ಹೊತ್ತಿನ ವಿಶೇಷ ಜಲ ಸಮರ ಒನ್ ಸೈಡ್ ವಾರ್. ಇಡೀ ರಾಜ್ಯ ವರುಣನ ಜಲ ದಿಗ್ಬಂಧನಕ್ಕೆ ಗುರಿಯಾಗಿದೆ. ಜನರು ಕಂಗಾಲಾಗಿದ್ದಾರೆ. ಇದ್ದ ಮನೆಗಳು ಜಲಾವೃತವಾಗಿವೆ. ಬೆಳೆಗಳು ನೀರ್ಪಾಲಾಗಿವೆ. ನದಿಗಳು ಭೋರ್ಗರಿತವೆ. ಹೊಲ ಗದ್ದೆ ತೋಟಗಳು ಮುಳುಗಡೆಯಾಗಿವೆ. ರಸ್ತೆಗಳು ಕಾಣೆಯಾಗಿವೆ. ಸೇತುವೆಗಳು ಕಣ್ಮರೆಯಾಗಿವೆ. ಅಪ್ಪ ದೇವ್ರೆ, ಈ ಸಂಕಷ್ಟದಿಂದ ಪಾರ್ ಮಾಡುವಂತ ಬೇಡ್ಕೊಳ್ಳೋಣ ಅಂದ್ರೆ ದೇವರು ಕೂಡ ಪ್ರವಾಹದಲ್ಲಿ ಬಂದಿಯಾಗ್ಬಿಟ್ಟಿದ್ದಾನೆ. ದೊಡ್ಡ ದೊಡ್ಡ ಗುಡ್ಡಗಳು ಕುಸಿತವೆ. ಜನರು ಕಣ್ಮರೆಯಾಗ್ತಿದ್ದಾರೆ. ಮಳೆರಾಯನ ರೌದ್ರ ರೂಪ ಕಂಡವರು ಅಕ್ಷರಶಃ ಬೆಚ್ಚಿ ಬೀಳ್ತಿದ್ದಾರೆ. ಈ ಎಲ್ಲಾ ಘಟನೆಗಳು ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಭಾರತದ ಅನೇಕ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ವರುಣ ಜಲ ಸಮರ ಸಾರ್ಬಿಟ್ಟಿದ್ದಾನ. ಈ ಒನ್ ಸೈಡ್ ವಾರ್ ನಿಲ್ಲೋದ್ ಯಾವಾಗ ಅನ್ನೋ ಪ್ರಶ್ನೆ ಮೂಡುತ್ತೆ. ಅವಾಗೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಘಟಪ್ರಭಾ ನದಿಯಲ್ಲಿ ರಣ ಪ್ರವಾಹದ ಅಬ್ಬರ. ಬೆಳಗಾವಿಯ ಮಸಗುಪ್ಪಿ ಗ್ರಾಮ ಜಲಾವೃತ. ಸಾವಿರಾರು ಮನೆಗಳು ಮುಳುಗಡೆ, ಜನರು ಕಂಗಾಲು. ಮಹಾರಾಷ್ಟ್ರ ಕೊಲ್ಲಾಪುರ ಸಾಂಗ್ಲಿ ಸತಾರದ ಮಳೆಯಿಂದಾಗಿ ಕೃಷ್ಣಾ ನದಿ ಅಪ್ಪರಿಸ್ತಾ ಇದೆ. ಕೃಷ್ಣಾ ನದಿ ಹರಿತಾ ಇರುವಂತಹ ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ರಾಯಚೂರು, ಯಾದಗಿರಿ, ರಾಯಚೂರಿನ ನದಿ ಪಾತ್ರದಲ್ಲಿ ಆತಂಕದ ಜೊತೆಗೆ ಅಪಾರ ಹಾನಿಯಾಗಿದೆ. ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ಭಾರೀ ಹಾನಿಯಾಗಿದೆ. ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೇಯ, ಹಿರಣ್ಯಕೇಶಿ, ವೇದಗಂಗಾ, ದೂಧಗಂಗಾ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಜಿಲ್ಲೆಯಲ್ಲಿ 36 ಸೇತುವೆಗಳು ಜಲಾವೃತವಾಗಿದ್ದು 232 ಗ್ರಾಮಗಳಿಗೆ ಪ್ರವಾಹ ಆತಂಕ ಹೆಚ್ಚಾಗಿದೆ. ಇನ್ನು ಘಟಪ್ರಭಾ ನದಿ ಅಬ್ಬರಕ್ಕೆ ಇಡೀ ಗ್ರಾಮವೇ ಜಲಾವೃತವಾಗಿದೆ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ಬೆಳಗಾವಿಯ ಮಸಗುಪ್ಪಿ ಗ್ರಾಮದ ಕತೆ. ಎತ್ತ ನೋಡಿದ್ರು ನೀರೋ ನೀರು. ಯಾವ ಮಟ್ಟಕ್ಕೆ ಅಂದ್ರೆ ಇಲ್ಲಿರುವಂತಹ ಮನೆಗಳೆಲ್ಲ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮುಕ್ಕಾಲು ಭಾಗಕ್ಕೆ ನೀರು ತುಂಬಿದೆ. ಇಲ್ಲಿ ನದಿ ಯಾವುದು, ಊರು ಯಾವುದು ಅನ್ನೋದೇ ತಿಳಿದಂತಾಗಿದೆ. ಘಟಪ್ರಭಾ ನದಿ ಅಬ್ಬರಿಸಿದಂತಹ ಪರಿಗೆ ಇಡೀ ಗ್ರಾಮ ಮುಳುಗಡೆಯಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಎಲ್ಲವೂ ನಾಶವಾಗಿದೆ. ಜನರು ಜೀವ ಉಳಿಸಿಕೊಂಡ್ರೆ ಸಾಕು ಅಂತ ಊರು ಬಿಡ್ತಿದ್ದಾರೆ. ಇಡೀ ಗ್ರಾಮವೇ ನದಿ ನೀರಿನ ಪ್ರವಾಹದಲ್ಲಿ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಘಟಪ್ರಭಾ ನದಿಯ ಪ್ರವಾಹದ ಅಬ್ಬರಕ್ಕೆ ಬೆಳಗಾವಿಯ ಮಸಗುಪ್ಪಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಾವಿರಾರು ಮನೆಗಳ ಸುತ್ತಮುತ್ತ ಸಾಗರ ರೀತಿಯಲ್ಲಿ ನೀರು ಆವರಿಸಿಕೊಂಡಿದೆ. ಇನ್ನು ಮಸಗುಪ್ಪಿ ಗ್ರಾಮದ ಸುತ್ತಮುತ್ತ ಗ್ರಾಮದ ಜಲಬಾಧೆಯಲ್ಲಿ ಜರ್ಜರಿತವಾಗಿದೆ. ನೀರು ಆವರಿಸಿದ ಗ್ರಾಮದ ದೃಶ್ಯಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಪ್ರವಾಹದಲ್ಲಿ ಮುಳುಗಿದವು 300+ ಮನೆಗಳು. ಜೀವ ಉಳಿಸಿಕೊಳ್ಳಲು ಊರು ಬಿಟ್ಟರು ಜನರು. ದೇಗುಲಕ್ಕೆ ನುಗ್ಗಿದ ನೀರು, ಆದರೂ ನಿಲ್ಲಿಲ್ಲ ಪೂಜೆ. ಎಸ್, ಘಟಪ್ರಭಾ ನದಿ ರೌದ್ರ ನರ್ತನಕ್ಕೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮ ಅಕ್ಷರಶಃ ನಲುಗು ಹೋಗಿದೆ. 300+ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ಜನರ ಸ್ಥಿತಿ ಚಿಂತಾಜನಕವಾಗಿದೆ. ದನಕರುಗಳನ್ನ ಕಟ್ಕೊಂಡು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಬದುಕ್ತು ಬಡಜೀವ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಸುರಕ್ಷಿತ ಸ್ಥಳಗಳಿಗೆ ತೆರಳ್ತಾ ಇದ್ದಾರೆ ಇಲ್ಲಿಯ ಜನ. ಇನ್ನು ಘಟಪ್ರಭಾ ನದಿ ತೀರದಲ್ಲಿ 6 ನೀರಿನಲ್ಲಿ ಜನ ಹೇಗಿದ್ದಾರೆ ಅನ್ನೋದರ ಕುರಿತು ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾವೀಗ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದಲ್ಲಿದ್ದೀವಿ. ಮಸಗುಪ್ಪಿ ಗ್ರಾಮದ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಮಸಗುಪ್ಪಿ ಗ್ರಾಮ ಸುತ್ತಮುತ್ತ ಏನು 3,000 ಜನ ವಸತಿ ಎಲ್ಲರಿಗೂ ಕೂಡ ಏನಂತಂದ್ರೆ ಇವತ್ತು ಘಟಪ್ರಭಾ ನದಿ ಸುತ್ತುವರೆದಿರುವಂತದ್ದು. ಸುಮಾರು 87,000 ಕ್ಯೂಸೆಕ್ ನೀರು ಬರ್ತಾ ಇರೋದ್ರಿಂದ ನಾವು ಈಗ ಮಸಗುಪ್ಪಿ ಗ್ರಾಮದ ಏನು ಹನುಮದೇವ್ರ ಮಂದಿರ ಗಲ್ಲಿ ಏನಿದೆ ಆ ಗಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾ ಇದೀವಿ. ತಾವು ನೋಡಬಹುದು ಏನಂತಂದ್ರೆ ಯಾವ ತರ ನೀರು ಆವರಿಸಿದೆ ಅಂತೇಳಿ. ಈಗ ಕುತ್ತಿಗೆ ಸುತ್ತ ಮುಂದೆ ಹೋಗುವುದು ಡೇಂಜರ್ ಆಗುತ್ತೆ. ನಾವು ಈಗ ಸ್ಥಳೀಯರನ್ನ ಮಾತಾಡಿಸುವ ಏನು
ಕುತ್ತಿಗೆ ನೀರ್ ಬಂದಿದೆ, ಆ ನೀರಲ್ಲಿ ಮಾತಾಡಿಸುವ ಪ್ರಯತ್ನ ಮಾಡ್ತಾ ಇದೀವಿ. ಏನೇನ್ ತ್ರಾಸ ಐತ್ರಿ ನಿಮಗೆ? ಏನ್ ನೋಡ್ಲಿ ನೋಡಾತ್ರಿ, ಎಲ್ಲ ಫುಲ್ ತ್ರಾಸ ಐತಿ. ಇಲ್ಲಿ ಸಿಕ್ಕಾಪಟ್ಟಿ ಸಾವಿರ ಕಬ್ಬ ಬೇಡ ರೈತರ, ಸಣ್ಣ ಸಣ್ಣ ರೈತರ ಯಾರು ಇಪ್ಪತ್ತು ನಮ್ಮ ಅವೆಲ್ಲ ನೀರು ಮುಣಿದ ಅವ್ರಿ. ಏನು ಇಲ್ಲಿ ಮನೆ ನೋಡ್ಲಿ ಅಂದ ಏನು ಇಲ್ಲ, ಎಲ್ಲ ಬಿಟ್ಟು ಹೋಗೈತಿ. ಹೆಂಗ ಹಿಂಗಾರ ನೀವು ನೋಡ್ರಿ, ಮನೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ಯಾವ್ರಿ, ಆಲ್ಮೋಸ್ಟ್ ಎಲ್ಲ ಮುಣಗಾಕ್ ಬಂದಾವ್ರಿ ಆಲ್ಮೋಸ್ಟ್. ಮತ್ತೆ ಅಲ್ಲಿ ನೀರ್ ಆದ್ರ ಜಟ್ ಕಟ್ಟ್ರಿ, ಊರ ಯಾರಿಲ್ರಿ, ಎಲ್ಲ ಹೊರಗ್ರಿ, ಮತ್ತೆ ಎಲ್ಲ ಮುಣಗಿ ಸರ್. ಮತ್ತೆ ಎಲ್ಲ ನಮ್ ದೇವಸ್ಥಾನ, ದೊಡ್ಡ ದೇವಸ್ಥಾನ ನಮ್ ಮುಡಿಯುತ್ತ ಲೋಕದಾಗ ದೊಡ್ಡ ದೇವಸ್ಥಾನ ಸರ್ ನಮ್ದು, ಅದು ಮುನಿ ಅದು ನೀರಲಿ ಸರ್. ಇವತ್ತ ಇಲ್ಲಿ ನಾಲ್ಕೂರಕ್ಕೆ ಹೆಚ್ಚು ಮನಿ ಮುನಿಗಿದ ಅಂತ ಹೇಳ್ತಾರೆ, ಅಲ್ಲಿ ಇರ್ತಕ್ಕಂತ ಎಲ್ಲ ಜನ ಎಲ್ಲಿದ್ದಾರೆ? ಮತ್ತೆ ಅವ್ರಿಗೆಲ್ಲ ಎಲ್ಲಾರು ಅಕ್ಕ ಸರ್, ಅಕಡೆ ಮುಂದೆ ಗಂಜಿ ಕೇಂದ್ರ ಸ್ವಲ್ಪ ಅಕಡೆ ಇದಾರೆ ಸರ್. ಇಡೀ ಗ್ರಾಮ ನೀರಿನಲ್ಲಿ ಮುಳುಗಿದೆ. ಮನೆಗಳಿಗೆ ನೀರು ನುಗ್ಗಿದ ಕಾರಣ ಮನೆಯ ಎಲ್ಲಾ ಸಾಮಗ್ರಿಗಳ ಜೊತೆಗೆ ಜನರು ಬೀದಿಗೆ ಬಂದಿದ್ದಾರೆ. 2019ರಲ್ಲೂ ಇದೇ ಸ್ಥಿತಿ ಆವರಿಸಿತ್ತು, ಈಗಲೂ ಇದೇ ಸ್ಥಿತಿ ಬಂದೊದಗಿದೆ. ಗ್ರಾಮದ ದೇವಾಲಯಗಳು ಸೇರಿ 400ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಮೂಡಲಗಿ ತಾಲೂಕಿನ ಮಸ್ಕುಪ್ಪಿ ಗ್ರಾಮದ ಮುಂದೆ ಇರತಕ್ಕಂತ ಏನು ಮುಖ್ಯ ಹೆದ್ದಾರಿ ಇದೆ, ರಸ್ತೆ ಇರುವಂತದ್ದು, ಇದು ಏನಂತಾರೆ ಗೋಕಾಕದಿಂದ ಏನು ಮುದುವ ತಲುಪ್ತಕ್ಕಂಥದ್ದು, ತಾವು ತೋರಿಸೋದಂದ್ರೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಆ ಗೂಟುಗಲ್ಲು ಅಂತ ಏನು ಹೇಳ್ತೀವಿ ಅಂದರೆ ಸೈಡ್ ಇರತಕ್ಕಂಥ ಏನು ಕಲ್ಲಿದೆ, ಆ ಕಲ್ಲ ಮೇಲೆ ಏನಂತಂದ್ರೆ ಒಂದು ರಸ್ತೆ ಹೇಗಿದೆ ಅಂತಲೂ ಕೂಡ ಕಂಡುಹಿಡಿಬೋದು. ಇಲ್ಲಿ ಪ್ರಮುಖವಾಗಿ ತಾವು ನೋಡ್ಬೋದು ಎಲ್ಲ ಗೂಟುಗಲ್ಲುಗಳ ಮೇಲೆ ನೀರು ಬಂದಿದೆ ಅಂತಂದರೆ ಈ ಭಾಷೆಯಲ್ಲಿ ಏನಂತಂದರೆ ಈಗಾಗಲೇ ಪ್ರವಾಹ ಬಂದಿದೆ ಅಂತೇಳಿ. ಯಾವಾಗ ಈ ಕಲ್ಲುಗಳ ಮೇಲಿನ ನೀರು ಬರುತ್ತೆ ಅದಕ್ಕಿಂತ ಕೆಳಗಡೆ 2-3 ಅಡಿಯಲ್ಲಿ ರಸ್ತೆ ಇರುತ್ತೆ. ಹೀಗಾಗಿ ರಸ್ತೆ ಮೇಲೆ 3-4 ಅಡಿ ನೀರು ಬಂದ್ರಿಂದ ಸಂಪೂರ್ಣವಾಗಿ ಮಸ್ಗೂಪಿಂದ ಹೋಗ್ತಕ್ಕಂಥ ಏನು ಮೊದಲು ಹೋಗ್ತಕ್ಕಂಥ ರಸ್ತೆ ಇದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನಾ ತೋರಿಸುವ ಪ್ರಯತ್ನ ಮಾಡ್ತೇನೆ. ಸುಮಾರು 150ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳೇನಿದೆ ಈಗಾಗಲೇ ನೀರಲ್ಲಿ ನಿಂತಿರುವಂಥದ್ದು, ಅದು ಸುಮಾರು 7-8 ಫೀಟ್ಗಳ ಕಾಲ ನೀರಲ್ಲಿದೆ. ನಮ್ಮನ್ನು ಒಂದೇ ಸಾರಿ ಏನು ಮಾಡ್ರಿ ಅಂತಂದರೆ ಒಂದು ಸ್ಥಳಾಂತರ ಮಾಡಿ ಎಲ್ಲರೂ, ಅಂದರೆ ಊರಿಗೆ ಊರನ್ನೇ ಸ್ಥಳಾಂತರ ಮಾಡಿ ನಮಗೆ ಶಾಶ್ವತವಾದ ಸೂರು ಕೊಡಬೇಕು ಹಾಗೆ ಅಂತೇಳಿ ಸ್ಥಳೀಯರು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇರುವಂತದ್ದು. ಇನ್ನು ಬೆಳಗಾವಿಯ ಸುಣಧೂಳಿ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿತು. ಜಡಸಿದ್ದೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ದೇವಸ್ಥಾನ ಆವರಣದ ಮಳಿಗೆಗಳಿಗೂ ನದಿ ನೀರು ನುಗ್ಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಉದಗಟ್ಟಿ ಗ್ರಾಮಕ್ಕೂ ಘಟಪ್ರಭಾ ನದಿಯ ನೀರು ನುಗ್ಗಿದ್ದು ಉದಗಟ್ಟಿಯ ಪ್ರಸಿದ್ಧ ಉದ್ದಮ್ಮ ದೇವಾಲಯಕ್ಕೆ ವರುಣ ಜಲ ದಿಗ್ಬಂಧನ ಹಾಕಿದ್ದಾನೆ. ಗರ್ಭಗುಡಿ ತನಕ ಘಟಪ್ರಭಾ ನದಿ ನೀರು ಆವರಿಸಿಕೊಂಡಿದ್ದು ನೀರಿನಲ್ಲೇ ದೇವಸ್ಥಾನದ ಅರ್ಚಕರು ಪೂಜೆ ಮಾಡಿದ್ದಾರೆ. ಕೃಷ್ಣಾ ನದಿ ಅಬ್ಬರ ಚಿಕ್ಕೋಡಿ ವಿಲವಿಲ, ಚಿಕ್ಕೋಡಿಯ ಯಡೂರು ಗ್ರಾಮ ಸಂಪೂರ್ಣ ಜಲಾವೃತ. ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಕೃಷ್ಣೆಯ ಒಳಹರಿವು 2,27,000 ಕ್ಯೂಸಿಕ್ ದಾಟಿತ್ತು. ನದಿ ತೀರದ ಗ್ರಾಮಗಳಿಗೆ ಕೃಷ್ಣಾ ನದಿ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದ ನದಿ ತೀರದ ಜಮೀನುಗಳು, ಅಂಗಡಿಗಳು ಹಾಗೂ ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಮಹಾರಾಷ್ಟದ ಜಲಾಶಯಗಳಿಂದ ಹೆಚ್ಚಿನ ನೀರು ಬಿಡುಗಡೆಯಾಗಿರುವುದರಿಂದ ಕೃಷ್ಣಾ ಒಳಹರಿವು ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದು ಕೃಷ್ಣಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ನದಿಯಲ್ಲಿ ಸಿಲುಕಿರುವಂತಹ ಜನರ ಸ್ಥಳಾಂತರ ಕಾರ್ಯವು ಭರದಿಂದ ಸಾಗಿದೆ. ಜನರನ್ನ ಬೋಟ್ಗಳಲ್ಲಿ ಸ್ಥಳಾಂತರ ಮಾಡಲಾಗುತ್ತಿದೆ. ಕಡೂರು ವೀರಭದ್ರೇಶ್ವರ ದೇಗುಲ ಜಲಾವೃತ. ಕೃಷ್ಣಾ ನದಿ ನೀರಿನಲ್ಲೇ ಶಿವಲಿಂಗಕ್ಕೆ ಅಭಿಷೇಕ. ಕೃಷ್ಣಾ ನದಿ ನೀರಿನಲ್ಲಿ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದ್ದು ನದಿ ತೀರದ ಪ್ರದೇಶಗಳಿಗೆ ಕೃಷ್ಣೆಯ ನೀರು ನುಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರ ಗ್ರಾಮದ ಸುಕ್ಷೇತ್ರ ವೀರಭದ್ರ ದೇವಸ್ಥಾನ ಜಲಾವೃತವಾಗಿದೆ. ದೇವಸ್ಥಾನದ ಗರ್ಭಗುಡಿಯನ್ನು ಕೃಷ್ಣಾ ನದಿ ನೀರು ಆವರಿಸಿಕೊಂಡಿದೆ. ಯಡೂರು ವೀರಭದ್ರ ಶಿವಲಿಂಗಕ್ಕೆ ಕೃಷ್ಣಾ ನದಿ ನೀರಿನ ಅಭಿಷೇಕ ಹಾಕಿದೆ. ನೀರಿನಲ್ಲೇ ವೀರಭದ್ರ ದೇವರಿಗೆ ಮಂಗಳಾರತಿ ಮಾಡಿ ದೇವಸ್ಥಾನ ಮುಚ್ಚಲಾಗಿದೆ. ಮಹಾರಾಷ್ಟ ಕರ್ನಾಟಕ ಗಡಿಯಲ್ಲಿ ಇರುವಂತಹ ಸುಕ್ಷೇತ್ರ ಯಡೂರು ವೀರಭದ್ರೇಶ್ವರನಿಗೆ ದಿನನಿತ್ಯ ಸಾವಿರಾರು ಭಕ್ತರು ಬಂದು ದೇವರ ದರ್ಶನವನ್ನ ಪಡೀತಾ ಇದ್ರು. ಇನ್ನು ದೇವಸ್ಥಾನ ಜಲಾವೃತವಾಗಿರೋ ಕಾರಣ ದೇವಸ್ಥಾನಕ್ಕೆ ಬಂದು ದೂರದಲ್ಲೇ ದರ್ಶನ ಪಡ್ಕೊಳ್ತಿದ್ದಾರೆ ಭಕ್ತರು. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಸ್ಥಿತಿ ಎದುರಾಗ್ತಾ ಇರೋದ್ರಿಂದ ನದಿ ತೀರದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಯಡೂರು ಗ್ರಾಮದ ನದಿ ತೀರದಲ್ಲಿ ಎನ್ಡಿಆರ್ಎಫ್ ತಂಡ ಕಣ್ಣಿಟ್ಟಿದ್ದು ನದಿ ತೀರದ ಪ್ರದೇಶಗಳನ್ನ ಪರಿಶೀಲಿಸಿದೆ. ತುಂಗಭದ್ರಾ ನದಿ ಅಭರಕ್ಕೆ ಕಂಪ್ಲಿ ಸೇತುವೆ ಮುಳುಗಡೆ. ನದಿಪಾತ್ರದ ಅನೇಕ ತೋಟಗಳಿಗೆ ನುಗ್ಗಿದ ಪ್ರವಾಹ. ಟಿಬಿ ಡ್ಯಾಂಗೆ ಭಾರಿ ಪ್ರಮಾಣದ ಒಳಹರಿವು ದಾಖಲೆ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಗೆ ಬರೋಬ್ಬರಿ 1,50,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಇದರಿಂದ ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಬಳಿಯ ತುಂಗಭದ್ರಾ ನದಿ ಅಪಾರದ ಮಟ್ಟ ಮೀರಿ ಹರಿತಾ ಇದೆ. ಭಾರಿ ಪ್ರಮಾಣದ ನೀರು ನದಿಗೆ ಬಿಡ್ತಾ ಇರೋದ್ರಿಂದ ಗಂಗಾವತಿ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇದರಿಂದಾಗಿ ನದಿಪಾತ್ರದ ಕಬ್ಬು, ಬಾಳೆ
ಸೇರಿ ವಿವಿಧ ತೋಟಗಾರಿಕೆ ಬೆಳೆ ಜಲಾವೃತಗೊಂಡಿವೆ. ತುಂಗಭದ್ರೆಯ ವೈಯಾರಕ್ಕೆ ದಡದ ತೋಟಕ್ಕೆ ಕುತ್ತು ಬಂದಿದೆ. ತುಂಬಿ ಹರಿತಾ ಇರುವಂತಹ ನದಿ ನೋಡುವುದಕ್ಕೆ ಗಂಗಾವತಿ ಕಂಪ್ಲಿ ಸೇತುವೆಗೆ ಜನಸಾಗರ ಹರಿದು ಬರ್ತಾ ಇದೆ. ತುಂಗಭದ್ರಾ ನದಿ ವೈಯಾರದಿಂದ ಹರಿಯುವ ಮನಮೋಹಕ ದೃಶ್ಯ ಪಬ್ಲಿಕ್ ಟಿವಿ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಇನ್ನು ರಾಜ್ಯದಲ್ಲಿ ಮಳೆ ಬಿಟ್ಟು ಬಿಡದಂತೆ ಸುರಿತಾನೇ ಇದೆ. ಇದರಿಂದಾಗಿ ತುಂಗಭದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದ ಒಳಹರಿವು ದಾಖಲಾಗ್ತಾ ಇವೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ತುಂಗಭದ್ರಾ ಜಲಾಶಯದಿಂದ ನದಿಗೆ 150,000 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದೆ. ಇನ್ನು ಡ್ಯಾಂನ ಒಟ್ಟು 33 ಗೇಟ್ ಮೂಲಕ ನೀರು ಬಿಡುಗಡೆ ಮಾಡಲಾಗ್ತಿದೆ. ತುಂಗಭದ್ರಾ ಡ್ಯಾಂ ಮೈದುಂಬಿ ಹರಿಯುವಂತಹ ದೃಶ್ಯ ಅತ್ಯಂತ ಮನಮೋಹಕವಾಗಿದೆ. ತುಂಗಭದ್ರೆ ವೈಯಾರದಿಂದ ರಮಣೀಯವಾಗಿ ಹರಿತಾ ಇದ್ದಾಳೆ. ತುಂಗಭದ್ರಾ ನದಿ ಹರಿಯುವ ರಮಣೀಯ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲಿ ಅತ್ಯಂತ ಮನಮೋಹಕವಾಗಿ ಸೆರೆಯಾಗಿದೆ. ಕಲ್ಯಾಣ ಕರ್ನಾಟಕ ಜೀವನಾಡಿರುವಂತಹ ತುಂಗಭದ್ರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ತುಂಗಭದ್ರ ಜಲಾಶಯ 33 ಟ್ರಸ್ಟ್ ಗೇಟ್ಗಳ ಮೂಲಕ 150,000 ಕ್ಯೂಸೆಕ್ಸ್ ಅನ್ನ ನದಿಗೆ ಬಿಡುಗಡೆ ಮಾಡ್ತಾ ಇದಾರೆ. ಈಗ ದೃಶ್ಯದಲ್ಲಿ ಅಂದ್ರೆ ಡ್ರೋನ್ ಮೂಲಕ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು 33 ಟ್ರಸ್ಟ್ ಗೇಟ್ಗಳ ಮೂಲಕ ಡ್ರೋನ್ ಮೂಲಕ ಯಾವ ರೀತಿ ಏನಂದ ತುಂಗಭದ್ರ ಜಲಾಶಯ ಹಿವಂಗ ನೋಟ ಕಾಣಬಹುದಾಗಿದೆ. ಮನೋಹರವಾಗಿ ಸುಂದರವಾಗಿ ಏನಪ್ಪ ಅಂದ್ರೆ 33 ಗೇಟ್ಗಳ ಮೂಲಕ ಈಗ ನೀರು ಬಿಡುಗಡೆ ನೀರು ಕೆಳಗೆ ಬೀಳ್ತಾ ಇರೋದನ್ನ ನೋಡ್ತಾ ಇರ್ಬೋದು. ಹಿಂದೆ ನೀರಲ್ಲಿ ಏನಪ್ಪ ಅಂದ್ರೆ ನೀರ್ ನದಿ ಅಂದ್ರೆ ಡ್ಯಾಮಿಗೆ ಒಳ ಬರುವಂತ ನೀರು ಸಹ ಕಾಣ್ತಾ ಇದ್ವಿ. ಮತ್ತು ಹೊರ ಬರುವ ಅಂದ್ರೆ 150,000 ಕ್ಯೂಸೆಕ್ ನದಿಗಳ ಮೂಲಕ ಅಂದ್ರೆ ಗೆಸ್ಟ್ ಗೇಟ್ಗಳ ಮೂಲಕ ನದಿಗೆ ಬಿಡುಗಡೆ ಮಾಡ್ತಾರೆ. ಅದನ್ನು ಸಹ ಏನಂದ್ರೆ ಡ್ರೋನ್ ಮೂಲಕ ಕಾಣಬಹುದಾಗಿದೆ. ಇನ್ನು ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡ್ತಾ ಇರುವುದರಿಂದ ಹೊಳೆ ಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ಕೊಪ್ಪಳದ ಕಾರಟಗಿ ತಾಲೂಕಿನ ಬೆನ್ನೂರು ಗ್ರಾಮದ ಹೊಳೆ ಬಸವೇಶ್ವರ ದೇವಸ್ಥಾನ ನದಿ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದು ದೇವಸ್ಥಾನದ ಗೋಪುರದ ತನಕ ನೀರು ತುಂಬಿದೆ. ದೇಗುಲ ಮುಳುಗಿದ್ದು ಗೋಪುರ ಮಾತ್ರವೇ ಗೋಚರಿಸ್ತಾ ಇದೆ. ಶರಾವತಿ ಆರ್ಭಟ ಮೈ ತುಂಬಿದ ಜೋಗ ಜಲಪಾತ. ಜೋಗ ಜಲಪಾತ ನೋಡುವುದಕ್ಕೆ ಹೆಚ್ಚಿದ ಪ್ರವಾಸಿಗರು. ಮಲೆನಾಡಿನಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಹರಿತಾ ಇರುವಂತಹ ಮುಂಗಾರು ಮಳೆಗೆ ನದಿ ಹಳ್ಳ ಕುಳ್ಳಗಳು ತುಂಬಿ ಹರಿಯೋದಿಕ್ಕೆ ಆರಂಭಿಸಿವೆ. ಶರಾವತಿ ನದಿ ಕಣಿವೆಯಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈ ತುಂಬಿ ಧುಮ್ಮಿಕೋದಿಕ್ಕೆ ಆರಂಭಿಸಿದೆ. ಕ್ಷೀರಸಾಗರವೇ ಹರಿತಾ ಇದೆಯೇನೋ ಅನ್ನುವಂತೆ ಭಾಸವಾಗ್ತಾ ಇದೆ. ಜೋಗ ಜಲಪಾತದ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇರೋದ್ರಿಂದ ಜೋಗ ಜಲಪಾತ ಮೈ ತುಂಬಿ ಹರಿಯೋದಿಕ್ಕೆ ಆರಂಭಿಸಿದೆ. ಇನ್ನು ಜಲಾಶಯದಿಂದ ಜಲಪಾತದ ನಡುವಿನ ಪ್ರದೇಶದಲ್ಲೂ ವ್ಯಾಪಕವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಜೋಗ ಜಲಪಾತಕ್ಕೆ ಹರಿವು ಹೆಚ್ಚಿದೆ. ರಾಜರಾಣಿ ರೋರರ್ ರಾಕೆಟ್ ಫಾಲ್ಸ್ಗಳು ಒಂದಕ್ಕಿಂತ ಒಂದು ಹೆಚ್ಚಿನ ರಭಸದಿಂದ ಧುಮ್ಮಿಕ್ತಾ ಇವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಜೋಗ ಜಲಪಾತಕ್ಕೆ ಆಗಮಿಸಿದ್ದು ಜಲಪಾತವನ್ನ ಕಣ್ತುಂಬಿಕೊಳ್ತಿದ್ದಾರೆ. ರಾಜ್ಯದಲ್ಲಿ ಒಂದೇ ಸಮನೆ ಮಳೆ ಸುರಿತಾ ಇರೋದ್ರಿಂದ ರಾಜ್ಯದ ಅನೇಕ ಜಲಪಾತಗಳು ಮೈದುಂಬಿ ಹರಿತಾ ಇವೆ. ಜಲಪಾತಗಳ ನಯನ ಮನೋಹರ ದೃಶ್ಯಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ನಿಸರ್ಗ ಸೌಂದರ್ಯದ ಸೊಬಗು ನಿಮ್ಮ ಮುಂದೆ. ಮಳೆಯಿಂದಾಗಿ ಭೋರ್ಗರಿತಿವೆ ಹಲವು ಜಲಪಾತಗಳು. ಸೌಂದರ್ಯ ರಾಶಿಯಲ್ಲಿ ಮಿಂದ ಗಗನಚುಕ್ಕಿ ಜಲಪಾತ. ಕಳೆದ ವರ್ಷ ಬರದಿಂದ ಬೆಂದು ಹೋಗಿದ್ದಂತಹ ರಾಜ್ಯಕ್ಕೆ ಈ ವರ್ಷ ಮಳೆರಾಯ ಕರುಣೆ ತೋರಿದ್ದಾನೆ. ಮುಂಗಾರು ಮಳೆ ಅಬ್ಬರದಿಂದಾಗಿ ಕರಾವಳಿ, ಮಲೆನಾಡು, ಪಶ್ಚಿಮ ಘಟ್ಟಗಳು ಮತ್ತು ಅವುಗಳಿಗೆ ಹೊಂದಿಕೊಂಡಂತಹ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿ ನೀರಿಗಾಗಿ ಪ್ರತಿ ವರ್ಷ ತಮಿಳುನಾಡು ಮಾಡುತ್ತಿದ್ದಂತಹ ಕಿರಿಕಿರಿ ಸದ್ಯ ಜೋರಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿನ ವರ್ಷಧಾರೆಯಿಂದಾಗಿ 7 ಜಿಲ್ಲೆಗಳ ಜೀವನಾಡಿ 4 ಡ್ಯಾಂಗಳು ಜುಲೈ ಅಂತ್ಯಕ್ಕೆ ಭರ್ತಿಯಾಗಿಬಿಟ್ಟಿವೆ. ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಗಳಿಂದ ಅಧಿಕ ಪ್ರಮಾಣದ
ಪ್ರಮಾಣದಲ್ಲಿ ನೀರು ಬಿಟ್ಟಿರೋ ಹಿನ್ನೆಲೆಯಲ್ಲಿ ಗಗನಚುಕ್ಕಿ ಜಲಪಾತದಲ್ಲಿ ಸೌಂದರ್ಯದ ರಾಶಿ ಗೋಚರಿಸ್ತಾ ಇದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಕಾವೇರಿ ನದಿಯ ಭೋರ್ಗರೆತಕ್ಕೆ ಹಾಲ್ನೊರೆಯಂತೆ ಕಂಗೊಳಿಸ್ತಾ ಇದೆ. ಹಸಿರಿನ ಕಾನನದ ಮಧ್ಯೆ ಬಂಡೆಗಳನ್ನ ಸೀಳ್ಕೊಂಡು ಕಾವೇರಿ ನದಿ ಗಗನಚುಕ್ಕಿಯಲ್ಲಿ ದುಮ್ಮಿಕ್ತಾ ಇದೆ. ಈ ಪ್ರಕೃತಿ ಸೌಂದರ್ಯವನ್ನ ಸವಿಯೋದಿಕ್ಕೆ ದೇಶದ ನಾನಾ ಮೂಲೆಗಳಿಂದ ಪ್ರವಾಸಿಗರ ದಂಡು ಇಲ್ಲಿಗೆ ಹರಿದು ಬರ್ತದೆ. ಸೌಂದರ್ಯದ ಗಣಿಯಂತೆ ಕಂಡ ಭರಚುಕ್ಕಿ ಜಲಪಾತ ಕಾವೇರಿಯ ವೈಯಾರ ಕಣ್ತುಂಬಿಕೊಂಡ ಪ್ರವಾಸಿಗರು. 2 ವರ್ಷಗಳಿಂದ ಕಾವೇರಿ ನದಿಯ ಅಬ್ಬರವಿಲ್ಲದೆ ಬಿಕ್ಕೋ ಅಂತಿದ್ದಂತಹ ಭರಚುಕ್ಕಿ ಜಲಪಾತ ಕಾವೇರಿ ಅಬ್ಬರದಿಂದ ಸೌಂದರ್ಯದ ಗಣಿಯಂತೆ ಕಂಗೊಳಿಸ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತಕ್ಕೆ ಇದೀಗ 2 ವರ್ಷಗಳ ಬಳಿಕ ಜೀವ ಕಳೆ ಬಂದಿದೆ. ಹಸಿರಿನ ಬೆಟ್ಟ ಗುಡ್ಡಗಳ ನಡುವೆ ಬಂಡೆಗಳನ್ನು ಸೀಳ್ಕೊಂಡು ಕಾವೇರಿ ಹಾಲ್ನೊರೆಯಂತೆ ದುಮ್ಮುಕ್ತಾ ಇದೆ. ರುದ್ರ ರಮಣೀಯವಾಗಿ ಹರಿಯುವ ಮೂಲಕ ಕಾವೇರಿ ತಾಯಿ ಸೌಂದರ್ಯದ ದೇವತೆಯಂತೆ ಕಾಣಿಸ್ತಾ ಇದ್ದಾಳೆ. ಇನ್ನು ಕಾವೇರಿ ನದಿಯ ಈ ವೈಯಾರವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಪ್ರವಾಸಿಗರು ಭರಚುಕ್ಕಿಯತ್ತ ಬರ್ತಿದ್ದಾರೆ. ಮೈದುಂಬಿ ಹರಿದ ಧನುಷ್ಕೋಟಿ ಜಲಪಾತ ಕಾವೇರಿ ನದಿಯಿಂದ ಸೃಷ್ಟಿಯಾಗುವಂತಹ ಮೊದಲ ಜಲಪಾತ ಧನುಷ್ಕೋಟಿ ಜಲಪಾತ. ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆಯಲ್ಲಿರುವಂತಹ ಧನುಷ್ಕೋಟಿ ಜಲಾಶಯ ನೋಡುವುದೇ ಒಂದು ವೈಭೋಗ. ಆ ಮಟ್ಟಕ್ಕೆ ಜಲಪಾತ ಕಾಣ್ತಾ ಇದೆ. ಕಾವೇರಿ ನದಿಯ 80 ಅಡಿಯ ಎತ್ತರದಿಂದ ಕೆಳಗೆ ಜಿಗಿಯುವಂತಹ ದೃಶ್ಯ ನಯನ ಮನೋಹರವಾಗಿದೆ. ತನ್ನ ಸೊಬಗಿನಿಂದ ಪ್ರವಾಸಿಗರನ್ನ ತನ್ನತ್ತ ಕೈಬಿಸಿ ಕರೀತಾ ಇದೆ ಈ ಜಲಪಾತ. ಈ ಜಲಪಾತದ ರುದ್ರ ರಮಣೀಯ ದೃಶ್ಯವನ್ನ ಕಂಡ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಈ ಜಲಪಾತದ ಸೌಂದರ್ಯ ಕಣ್ಣಿಗೆ ಹಬ್ಬದಂತದ್ದು. ಮೇಕೆದಾಟುವಿನಲ್ಲಿ ಹಾಲ್ನೊರೆಯಂತೆ ದುಮ್ಮಿಕ್ಕಿದ ಕಾವೇರಿ ಕೆಆರ್ಎಸ್ ಡ್ಯಾಂನಿಂದ ಅಧಿಕ ಪ್ರಮಾಣದ ನೀರು ಬಿಡುಗಡೆ ಮಾಡಿರೋದ್ರಿಂದ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಕನಕಪುರ ತಾಲೂಕಿನ ಮೇಕೆದಾಟು ಬಳಿ ಕಾವೇರಿ ನದಿ ಹರಿಯುವ ದೃಶ್ಯ ನೋಡುಗರ ಕಣ್ಮನ ಸೆಳಿತಾ ಇದೆ. ದಟ್ಟಕಾಡಿನ ನಡುವೆ ಭೋರ್ ಕರೀತಾ ಇರುವಂತಹ ಕಾವೇರಿ ಮೇಕೆದಾಟು ಮೂಲಕ ತಮಿಳುನಾಡನ್ನ ಸೇರ್ತಿದೆ. ಬಂಡೆಗಳ ನಡುವೆ ಹಾಲ್ನೊರೆಯಂತೆ ದುಮ್ಮುಕ್ಕಿ ಹರಿತಾ ಇರುವಂತಹ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿದೆ. ಇದೇ ಹಿನ್ನೆಲೆಯಲ್ಲಿ ಮೇಕೆದಾಟು ಭಾಗಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ತಾಲೂಕು ಆಡಳಿತ ಆದೇಶ ಹೊರಡಿಸಿದೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಅನೇಕ ರಾಜ್ಯಗಳಲ್ಲಿ ಮಳೆರಾಯ ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡಿದ್ದಾನೆ. ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತವಾಗಿದ್ದು ನಾನಾ ಸಂಕಷ್ಟ ಎದುರಾಗಿದೆ. ಆ ಬಗ್ಗೆ ಡೀಟೇಲ್ಸ್ ಇಲ್ಲಿ ನೋಡಿ. ಉತ್ತರಾಖಂಡ್ನಲ್ಲಿ ಭಾರಿ ಭೂಕುಸಿತ, ಮಣ್ಣಿನಡಿ ಸಿಲುಕಿದ ಹಲವಾರು ಮನೆಗಳು, ಮಣ್ಣಿನಡಿ ಸಮಾಧಿಯಾದ ತಾಯಿ ಮಗಳು. ಈ ದೃಶ್ಯ ನೋಡಿ, ಎತ್ತರದ ಗುಡ್ಡ, ಗುಡ್ಡದ ಬುಡದಲ್ಲಿ ಅನೇಕ ಮನೆಗಳು ಅಂಗಡಿಗಳು ಇವೆ. ವೇಗವಾಗಿ ಕುಸಿದಂತಹ ಗುಡ್ಡ ಏಕಾಏಕಿ ಮನೆಗಳು ಹಾಗೂ ಅಂಗಡಿಗಳ ಮೇಲೆ ಬಿದ್ದಿದೆ. ಈ ಗುಡ್ಡ ಕುಸಿತದ ರಭಸಕ್ಕೆ ಮನೆಗಳು ಕೊಚ್ಚಿ ಹೋಗಿವೆ. ಬಹುತೇಕ ಮಂದಿ ಈ ಜಾಗವನ್ನ ಮೊದಲೇ ಖಾಲಿ ಮಾಡಿರೋದ್ರಿಂದ ದೊಡ್ಡ ಅನಾಹುತ ಆಗಿಲ್ಲ, ಆದ್ರೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಉತ್ತರಾಖಂಡ್ನ ತೆಹರಿ ಜಿಲ್ಲೆಯಲ್ಲಿ ಈ ಭಾರಿ ಭೂಕುಸಿತ ಸಂಭವಿಸಿದ್ದು ಈ ದುರ್ಘಟನೆಯಲ್ಲಿ ಹಲವು ಮನೆಗಳು ಅಂಗಡಿಗಳು ಮಣ್ಣಿನ ಅಡಿ ಸಿಲುಕಿವೆ. ಅಷ್ಟೇ ಅಲ್ಲ, 42 ವರ್ಷದ ಮಹಿಳೆ ಹಾಗೂ ಆಕೆಯ ಮಗಳು ಮಣ್ಣಿನ ಅಡಿ ಸಮಾಧಿಯಾಗಿದ್ದಾರೆ. 42 ವರ್ಷದ ಸರಿತಾದೇವಿ, 15 ವರ್ಷದ ಅಂಕಿತ ಮಣ್ಣಿನ ಅಡಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮಧ್ಯಪ್ರದೇಶದಲ್ಲಿ ಪ್ರವಾಹಕ್ಕೆ ಕೊಚ್ಚಿ ಹೋದ ಕಾರು, ಈ ದೃಶ್ಯ ನೋಡಿ. ಈ ಹಳ್ಳ ದಾಟೋದಿಕ್ಕೆ ಹೋದಂತಹ ಕಾರು ನೀರಿನ ರಭಸಕ್ಕೆ ಹೇಗೆ ಕೊಚ್ಚಿ ಹೋಗಿದೆ ಅಂತ. ಜನರು ಕೊಚ್ಚಿ ಹೋಗ್ತಾ ಇದ್ದಂತಹ ಕಾರಿಗೆ ಹಗ್ಗ ಕಟ್ಟಿ ಎಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಘಟನೆ ನಡೆದಿರೋದು ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ಭದೌರಾ ಗ್ರಾಮದಲ್ಲಿ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇರುವಂತಹ ಈ ಕಾರ್ನಲ್ಲಿದ್ದಂತಹ ಚಾಲಕ ಸುರಕ್ಷಿತವಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಗಂಗಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದವನ ರಕ್ಷಣೆ. ಈ ದೃಶ್ಯ ನೋಡಿ, ಭೋರ್ಗರಿತ ವೇಗವಾಗಿ ಹರಿಯುವಂತಹ ಈ ನದಿಯನ್ನ ನೋಡಿದ್ರೇನೆ ಎದೆ ಜಲ್ ಅನ್ಸುತ್ತೆ. ಅಂಥದ್ರಲ್ಲಿ ಇಂತಹ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವನ ಕಾಪಾಡೋದಿಕ್ಕೆ ನೀರಿಗೆ ಜಿಗಿಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರ್ಬೇಕು ಬಿಡಿ. ನೋಡಿ, ಎನ್ಡಿಆರ್ಎಫ್ ತಂಡದ ಇಬ್ಬರು ರಭಸದಿಂದ ಹರಿತಾ ಇದ್ದಂತಹ ನದಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದವನನ್ನ ಕಾಪಾಡುವುದಕ್ಕೆ ಹೇಗೆ ನದಿಗೆ ಹಾರಿದ್ದಾರೆ ಅನ್ನೋದನ್ನ. ಈ ಘಟನೆ ನಡೆದಿರೋದು ಹರಿದ್ವಾರದಲ್ಲಿ. ಈ ರೀತಿಯ ನಾನಾ ಅವಾಂತರಗಳು ನಾನಾ ಕಡೆಗಳಲ್ಲಿ ಆಗ್ತಾನೆ ಇವೆ.